ನೋಡಿ ಇವತ್ತು ಸ್ವೀಟ್ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಕೊತೀನಿ ಮುಂಚೆ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ನೋಡಿ ಒಂದು ಕಪ್ ಅಷ್ಟು ಕಡಲೆ ಬೀಜನ ತಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಉರ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆ ಬೀಜ ನೋಡಿ ಕಡಲೆ ಬೀಜ ಎಲ್ಲ ಈ ರೀತಿ ಆಗಬೇಕು ಈಗ ಆಗಿದೆ ಇದನ್ನ ಒಂದು ತಟ್ಟೆಗೆ ಹಾಕೋಬೇಕು ನೋಡಿ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಈಗ ಬಿಸಿ ಎಲ್ಲ ಸ್ವಲ್ಪ ಆರಿದ ಮೇಲೆ ಸಿಪ್ಪೆ ತೆಗಿಬೇಕು ಸಿಪ್ಪೆ ಎಲ್ಲ ಈ ರೀತಿ ಮಾಡಿದ್ರೆ ಬಂದ್ಬಿಡುತ್ತೆ ನಿಮಗೆ ಇಲ್ಲ ಮರಕ್ಕೆ ಹಾಕೊಂಡು ತಿಕ್ಕಿದ್ರೂ ಬರುತ್ತೆ ನೋಡಿ ಈ ರೀತಿ ಅಂದ್ಕೊಂಡು ಸಿಪ್ಪೆ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಇಲ್ಲ ಸಿಪ್ಪೆ ಎಲ್ಲ ಪೂರ ಬಂದಿದೆ ಬರೀ ಕಡಲೆ ಬೀಜ ಇದೆ ಇದನ್ನು ಒಂದು ಸತಿ ಕೇರಬೇಕು ನೋಡಿ ಒಂದು ಸತಿ ಹೀಗೆ ಕೇರಿದ್ರೆ ಪೂರ್ತಿ ಸಿಪ್ಪೆ ಎಲ್ಲ ಆಚೆ ಬರುತ್ತೆ ಈಗ ಬರೀ ಕಾಳಿದೆ ಈಗ ಇದಕ್ಕೆ ಒಂದು ಮಿಕ್ಸಿ ಜಾರ ತಗೊಳ್ಬೇಕು ನೋಡಿ ಒಂದು ಮಿಕ್ಸಿ ಜಾರ ತಗೊಂಡಿದ್ದೀನಿ ಈಗ ಕಡಲೆ ಬೀಜ ಎಲ್ಲ ಇದಕ್ಕೆ ಹಾಕೊಳ್ಬೇಕು ಈಗ ಕಡಲೆ ಬೀಜ ಹಾಕೊಂಡಿದ್ದೀನಿ ಈಗ ಇದು ಸ್ವೀಟ್ ಬರೋಕ್ಕೆ ನಾವು ಬೆಲ್ಲ ಹಾಕೊಳ್ಬೇಕು ನಾನು ಒಂದು ಕಪ್ಪಷ್ಟು ಕಡಲೆ ಬೀಜ ತಗೊಂಡ್ರೆ ನೀವು ಒಂದು ಒಂದೂವರೆ ಕಪ್ಪಷ್ಟು ಬೆಲ್ಲ ತಗೊಳ್ಳಿ ನಾನು ಅಂದಾಜ್ ಮೇಲೆ ಹಾಕೊತೀನಿ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಬೆಲ್ಲ ಎರಡು ಇದೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಬೇಕು ನೋಡಿ ಈಗ ಹೂರ್ಣ ರೆಡಿ ಆಗಿದೆ ಈಗ ಇದನ್ನು ಒಂದು ಬಟ್ಲಿಗೆ ಹಾಕೊತ ಇದ್ದೀನಿ ನೋಡಿ ಇದು ಹೂರ್ಣ ರೆಡಿ ಇದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಬೆರೆಸ್ಬೇಕು ನೋಡಿ ಕ್ಲೀನಾಗಿ ಮೇಲಿಂದ ಕೆಳಗೆ ಎಲ್ಲ ಕಡೆ ನೀಟಾಗಿ ಬೆರೆಸ್ಕೊಬೇಕು ನೋಡಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಒಂದು ಎರಡು ಲೋಟ ಅಷ್ಟು ನೀರು ಹಾಕ್ಕೊಬೇಕು ನೋಡಿ ನಾನು ಒಂದು ಎರಡು ಲೋಟ ಅಷ್ಟು ನೀರು ಹಾಕ್ಕೊಂಡು ಕಾಯಕ್ಕೆ ಬಿಟ್ಟಿದ್ದೀನಿ ಇದು ನೀರು ಸ್ವಲ್ಪ ಕುದಿಬೇಕು ಚೆನ್ನಾಗಿ ನೋಡಿ ನೀರು ಕುದೀತಾ ಇದೆ ಈಗ ಇದಕ್ಕೆ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಎರಡು ಲೋಟ ಕಪ್ಪಿಗೆ ಎರಡು ಲೋಟ ನೀರಿಗೆ ಒಂದು ಲೋಟ ಅಥವಾ ಒಂದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಬೇಕು ಅದು ಗಂಟಿಲ್ದಿರ ಮುದ್ದೆ ಥರ ಮಾಡ್ಕೊಬೇಕು ನೋಡಿ ಬೇಯೋಕ್ಕೆ ಬಿಟ್ಟಿದ್ದೀನಿ ಒಂದು ಐದು ನಿಮಿಷನಾದರೂ ಬೇಯಬೇಕು ಮುದ್ದೆ ಕೋಲಲ್ಲಿ ಕ್ಲೀನಾಗಿ ಗಂಟಿಲ್ದಿರಂಗೆ ಬೆರೆಸ್ಬೇಕು ನೋಡಿ ಈ ರೀತಿ ಮಾಡ್ಕೊಬೇಕು ನೀಟಾಗಿ ಸ್ವಲ್ಪ ಗಟ್ಟಿ ಆಗಬೇಕಿದು ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ನೋಡಿ ಗಂಟಿಲ್ದಿರ ಮಾಡ್ಕೊಬೇಕು ಅಂದರೆ ಯಾವತ್ತೇ ಆಗಲಿ ಈ ರೀತಿ ಬಟ್ಟೆ ಇಟ್ಕೊಂಡು ಕ್ಲೀನಾಗಿ ಆ ಕಡೆ ಈ ಕಡೆ ಪಾತ್ರೆ ಹೋಗ್ದಿರಂಗೆ ಇಟ್ಕೊಂಡು ಕ್ಲೀನಾಗಿ ತಿರುಗಿಸ್ಕೊಬೇಕು ನೋಡಿ ಈಗ ಇದು ರೆಡಿ ಆಗಿದೆ ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಮುದ್ದೆ ಥರ ಮಾಡ್ಕೊಬೇಕಿದ್ದು ಒಂದು ಮುದ್ದೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ತಗೊಂಡಿದ್ದೀನಿ ಇದನ್ನು ಈ ರೀತಿ ಬಟ್ಲು ಥರ ಮಾಡಿಕೊಂಡು ಇದರಲ್ಲಿ ಸ್ವೀಟನ್ನು ತುಂಬಿಸ್ಬೇಕು ನೋಡಿ ಈ ರೀತಿ ಬಟ್ಟು ಥರ ಮಾಡಿಕೊಂಡು ಇದಕ್ಕೆ ಈಗ ಇದು ನೋಡಿ ಈ ಸ್ವೀಟನ್ನು ಅದಕ್ಕೆ ತುಂಬಿ ಇದನ್ನು ಕಡುಬು ಥರ ಮಾಡ್ಕೊಬೇಕು ನೋಡಿ ಈ ರೀತಿ ಮಾಡಿದ್ರೆ ಕಡುಬು ಥರ ಶೇಪ್ ಬರುತ್ತೆ ನೋಡಿ ಈಗ ಪ್ಲೇಟಿಗೆ ಎಣ್ಣೆ ಹಾಕಿದ್ದೀನಿ ಈಗ ಸ್ವೀಟ್ ಕಡುಬನ್ನು ಒಂದೊಂದೇ ಬೇಯೋಕ್ಕಿಡ್ತೀನಿ ಇದು ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಬೇಕು ನೋಡಿ ಈಗ ರೆಡಿ ಆಗಿದೆ ಸಿಹಿ ಕಡುಬು ರೆಡಿ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ